ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಹೋಗ್ತಿರೋಂಥ ಜಾಗ ಜಯನಗರ್ 4th ಬ್ಲಾಕ್. ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಟೈಮ್ ಬೇರೆ ಹತ್ರ 10:45-11 ಆಗೋಯ್ತು. ಸೊ ನಮ್ಮ ಜೊತೆ ಲಿಯೋ ಕೂಡ ಇರೋದ್ರಿಂದ ಅವ್ನಿಗೂ ಜಾಸ್ತಿ ಹೊತ್ತು ಆಚೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಪಟ್ ಅಂತ ಜಯನಗರ್ 4th ಬ್ಲಾಕ್ ಹೋಗಿ ಒಳ್ಳೆ ಮಶ್ರೂಮ್ ಬಿರಿಯಾನಿ ತಿನ್ಕೊಂಡು ಬರೋಣ. ಬನ್ನಿ, ಇಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಒಳ್ಳೆ ಹೋಟೆಲ್ಸ್ ಇದೆ. ಇವತ್ತು ನಿಮ್ಮನ್ನು ಒಂದು ಜಾಗ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಸರ್, ಮಶ್ರೂಮ್ ಬಿರಿಯಾನಿ ಮಾಡ್ತಾರಲ್ಲ, ಏನೇನು ಹೋಗಿದೆ ಸರ್ ಇದ್ರೊಳಗಡೆ? ಫುಲ್ ಸೇಮ್ ಈ ನಾನ್ ವೆಜ್ ವೆಜಿಟೇರಿಯನ್ಸ್ಗೆಲ್ಲ ಮಟನ್ ಬಿರಿಯಾನಿ ಹೆಂಗೋ ಸೇಮ್ ಇದೆ ಥರ ಮಶ್ರೂಮ್ಗೆ ಇದೆ ಥರ ಆರೋಮನ. ಏನೇನು ಹಾಕಿದ್ದೀರಾ ರುಬ್ಬಕ್ಕೆ? ಪುದೀನ, ಕೊತ್ತಂಬರಿ, ನಾಟಿ ಪುದೀನ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಲವಂಗ ಬೇರೆ ಮಾಡ್ಕೊತೀವಿ. ಚಕ್ಕೆ ಲವಂಗ, ಹಾಂ ಹಾಂ, ಅದೆಲ್ಲ ಪುಡಿ ಮಾಡಿಕೊಂಡು ಒಂದಷ್ಟು ಧನಿಯಾ ಪೌಡ್ರು ಅದೆಲ್ಲ ಮಸಾಲಾನು ಐಟಮು ಅದರಲ್ಲಿ ಹಾಕ್ಬಿಡ್ತೀರಾ, ಪೌಡರ್ ಐಟಮ್ಸ್ ಎಲ್ಲ? ಸರ್, ಎಷ್ಟು ಕೆ ಜಿ ಅಕ್ಕಿ ಹಾಕ್ಸಿರೋದು ಇಲ್ಲಿ? 30 ಕೆ ಜಿ ಅಕ್ಕಿ. ಅಷ್ಟೆಲ್ಲೂ ಹಂಗೆ ಬರ್ತಾ ಇದೆ, ಮಾಡ್ತಾ ಇದ್ರೆ. ಸರ್, ಅಕ್ಕಿ ಯಾವ್ದು ಯೂಸ್ ಮಾಡಿರೋ ನೀವು? ಬುಲೆಟ್ ರೈಸ್, ಬುಲೆಟ್ ಕೊಲಂ ರೈಸ್. ಮಶ್ರೂಮು ಎಲ್ಲ ರೆಡಿ ಆಗಿದೆ ಸರ್. ಇದು ಏನು ಸರ್, ಇದು ಬೆಳ್ಳುಳ್ಳಿನ ಅದು ಏಲಕ್ಕಿನಾ? ಏಲಕ್ಕಿ, ಆಮೇಲೆ ಸರ್ ಅಕ್ಕಿ ಏನಾದರೂ ಮಿಕ್ಸ್ ಮಾಡ್ತೀರಲ್ಲ ಒಂದೇ ಅಕ್ಕಿ? ವಡೆನೂ ಹಾಕ್ತಾ ಇದೀರಾ ಇಡ್ಲಿಗೆ? ಅದು ವಡೆ ಇದು ಮಶ್ರೂಮ್ ಜೊತೆ ವಡೆನೂ ಕೊಡ್ತೀರಾ? ಇದು ವಡೆಗೆ ಏನೇನು ಸರ್ ಹಾಕಿರೋದು? ಉದ್ದಿನ ಬೇಳೆ ಏನೇನು ಹಾಕಿದೀರಾ? ಕಡಲೆಬೇಳೆ, ಕಡಲೆಬೇಳೆ, ಆಮೇಲೆ ಕಡಲೆಬೇಳೆ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಸರ್ ಎಷ್ಟು ಸರ್ ಒಂದು ಪ್ಲೇಟ್ ಮಶ್ರೂಮ್ ಬಿರಿಯಾನಿ? 50 ರೂಪಾಯಿ ಅಷ್ಟೇನಾ ಸರ್? ಫಸ್ಟ್ ಟೈಮ್ ಕೇಳ್ತಾ ಇರೋದು ನಾನು, 50 ರೂಪಾಯಿ ಒಂದು ಮಶ್ರೂಮ್ ಬಿರಿಯಾನಿ ಕೊಡ್ತಾ ಇದ್ದೀರಾ ಅಂದ್ರೆ ರೀಸನಬಲ್ ಪ್ರೈಸ್ ಅಲ್ಲಿ. ಐವತ್ತು ರೂಪಾಯಿಗೆ ಕ್ವಾಂಟಿಟಿನೂ ಜಾಸ್ತಿ ಇರುತ್ತೆ. ಮೂರು ಗಂಟೆಗೆಲ್ಲ ಖಾಲಿ ಆಗಿರುತ್ತೆ. ಪ್ಲೇಟ್ ಆಗುತ್ತಾ? 300 ಪ್ಲೇಟ್. ಇವರು ದಿನಕ್ಕೆ 300 ಪ್ಲೇಟ್ ಸರ್ವ್ ಮಾಡ್ತಾರೆ ಮಶ್ರೂಮ್ ಬಿರಿಯಾನಿನ. ಯೂಸ್ ಮಾಡಿರೋ ಅಕ್ಕಿ ಬುಲೆಟು, ಯಾವುದೇ ಥರ ಬಾಸ್ಮತಿ ಅಕ್ಕಿ ಯೂಸ್ ಮಾಡಿಲ್ಲ, ಎಲ್ಲ ನಾಟಿ ಐಟಮ್ಸ್ ಯೂಸ್ ಮಾಡಿದ್ದಾರೆ. ನೋಡ್ಬೋದು ಅಕ್ಕಿ ಹಂಗೆ ಬೇಯ್ತಾ ಇದೆ. ಏಳು ತಿಂಗಳಿಂದ ಸರ್ ಹೇಗಿದೆ ರೆಸ್ಪಾನ್ಸ್ ಎಲ್ಲ? ಜನರಲ್ಲ ಇಷ್ಟಪಡ್ತಾ ಇದಾರ? ಹದಿನಾಲ್ಕು ಕೆ ಜಿ ಮಶ್ರೂಮು, 30 ಕೆ ಜಿ ರೈಸ್ಗೆ, 14-15 ಕೆ ಜಿ ಮಶ್ರೂಮ್ ಸರ್. ಎಲ್ಲ ಮಶ್ರೂಮ್ ಫ್ರೆಶ್ ಆಗಿರೋದೆ. ಮೂರು ದಿನ ಸೊ ಈ ನಾನ್ ವೆಜ್ ತಿಂದೇ ಇಲ್ದವ್ರಿಗೆಲ್ಲ ಒಂದು ವೆಜ್ಜಲ್ಲಿ ನಾನ್ ವೆಜ್ ಥರ ಫೀಲ್ಸ್ ಬೇಕಾಗಿರೋ ಒಂದು ಊಟ ಬೇಕಂದರೆ ಅದು ಮಶ್ರೂಮ್ ಬಿರಿಯಾನಿ. ಸೇಮ್ ದೊಣ್ಣೆ ಬಿರಿಯಾನಿ ಸ್ಟೈಲ್ ಯಾವಾಗಿರುತ್ತೋ ಕಲರ್ ಎಲ್ಲ ಅದೇ ಥರ ಇರುತ್ತೆ. ಅದು ಬರೀ ಕೇವಲ 50 ರೂಪಾಯಿ ಒಂದು ಪ್ಲೇಟ್ ಮಾತ್ರ. ನಾನು ಆಚೆ ಕಡೆ ನೋಡ್ಪಟ್ಟಂಗೆ 80-90 ರೂಪಾಯಿ ತೊಗೊಂತ ಇದ್ದಾರೆ. ಸೊ ಇಲ್ಲಿ ರೀಸನಬಲ್ ಪ್ರೈಸ್ ಕೊಡ್ತಾ ಇರೋದ್ರಿಂದ ಫುಡ್ಡು ಚೆನ್ನಾಗಿದೆ ಅಂತ ಹೇಳ್ತಾರೆ. ನೋಡೋಣ ನೆಕ್ಸ್ಟ್ ಟ್ರೈ ಮಾಡೋಣ ಹೇಗಿರುತ್ತಂತ. ವಾರದಲ್ಲಿ ಪ್ರತಿದಿನ ಇರುತ್ತಾ ಇಲ್ಲ ಅಂದರೆ ವಾರದಲ್ಲಿ 3 ದಿನ ಮಾತ್ರ? ಶನಿವಾರ, ಭಾನುವಾರ, ಸೋಮವಾರ. ಟೈಮಿಂಗ್ಸ್? ಸೋಮವಾರ ಶನಿವಾರ ಮತ್ತೆ ಸೋಮವಾರ ಮಧ್ಯಾಹ್ನ ಹೊತ್ತು, ಭಾನುವಾರ ಮಾತ್ರ ಬೆಳಿಗ್ಗೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಸರ್ ಓಪನ್? 8 ಕಾಲಿಗೆ ರೆಡಿ ಇರುತ್ತೆ. ಹಿಂ ಕಟ್ತೀರಾ ಸರ್ ಇದನ್ನ? ಬಾಳೆಯಲ್ಲಿ ಮೇಲೆ. ಸೊ ಈಗ ನಾಟಿ ಕೊತ್ತಂಬರಿ ಸೊಪ್ಪು, ಪುದೀನ ಹೆಚ್ಚಿಸ್ತಾರ? ಹಾಂ ಹಾಂ, ಎಲ್ಲ ಥರ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಲೇಯರ್ ಮೇಲೆ ಮೇಲೆ ಹಾಕ್ತಾ ಇದ್ದಾರೆ. ಅದು ಮಿಕ್ಸ್ ಮಾಡೋದ್ರಿಂದ ತಿನ್ನಬೇಕಾದ್ರೆ ಆ ಸ್ಮೆಲ್ ಬರಲಿ ಅಂತ, ಆ ಫೀಲ್ ಬರಲಿ ಅಂತ ಎಲ್ಲ ಮಸಾಲ ಎಲ್ಲ ಅಕ್ಕಿಯಲ್ಲಿ ಎಲ್ಲ ಒಂದು ಅಗಲಲ್ಲೂ ಮಸಾಲ ಹೋಗಿದೆ. ನಾನು ವೆಯ್ಟ್ ಮಾಡ್ತಾರೋದು ಅದನ್ನ ಟ್ರೈ ಮಾಡೋದಕ್ಕೆ ಹೇಗಿರುತ್ತೆ ಟೇಸ್ಟ್ ಅಂತ. ಕೆಲವು ಕಡೆ ರುಚಿ ಇರುತ್ತೆ. ಹೌದು, 30 ಕೆ ಜಿ ಅಕ್ಕಿ ಪಾತ್ರೆಯಲ್ಲಿ ಮಶ್ರೂಮ್ ಬಿರಿಯಾನಿ ರೆಡಿ ಆಗ್ತದೆ. ತಿನ್ನೋದು ರುಚಿ ಹೇಳೋದು ತುಂಬ ಸುಲಭ, ಆದರೆ ಮಾಡೋದ್ರಿಂದ ಎಷ್ಟು ಕಷ್ಟ ಇರುತ್ತೆ ಅಂತ ನೋಡ್ಬೋದು. ಸರ್ ಇದು ತುಪ್ಪನಾ?
ಬಾಳೆ ಎಲೆ ಹಾಕೋದ್ರಿಂದ ಏನು ಉಪಯೋಗ ಸರ್ ಇದು? ಸರ್ ಜಲ್ದಿ ಇದಾಗುತ್ತೆ. ಸರ್ ಇದೇನಕ್ಕೆ ಸರ್ ಇದು? ಸರ್ ಇದು ಹಾಕೋದ್ರಿಂದ ಹಣ್ಣಿಡಿಯಲ್ಲ, ಹಣ್ಣಿಡಿಯಲ್ಲ ಅಂತಾನ? ಇದು ಸುತ್ತ ಫುಲ್ ಪ್ರಚಾರ ಹೊಡಿತದೆ, ಆಗಲ್ಲ. ಹೌದಾ? ಇದು ಸಬ್ಬಕ್ಕಿ ಸೊಪ್ಪ ಅಲ್ವಾ ಇದು? ಹೌದು. ಫುಲ್ ಎಲ್ಲ ಹೊಡಿಬೇಕಲ್ಲ, ತಮ್ಮಾಕ್ಬೇಕು, ಇಲ್ಲಾಂದ್ರೆ ಎಲ್ಲ ಅಕ್ಕಿ ಅಕ್ಕಿ ಇರುತ್ತೆ ಸೈಡ್ ಅಲ್ಲಿ, ಇದು ಆತರ ಬರಲ್ಲ, ಫುಲ್ ಎಲ್ಲ ಕಡೆ ಹೊಡಿತೇವೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ನಮಸ್ಕಾರ ಸರ್, ನಾನು ಸಾಹಿಬ್ ಅಂತ. ಸಾಹಿಬ್ ಸರ್, ನಾನು ಹೊಸದಾಗಿ ಕೆಲ್ಸಕ್ಕೆ ಬಂದಿರೋದು. ಓಕೆ. ಯೂಟ್ಯೂಬರ್ ಸರ್. ನಿಮ್ಮ ಚಾನಲ್ ಹೆಸರು? ನಂದು SP Media ಅಂತ. SP Media ಅಂತ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಶೇರ್ ಮಾಡ್ತೀನಿ ಸರ್, ಖಂಡಿತ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನಾನು. ಸೊ ಪ್ಲೇಟ್ ಎಲ್ಲ ಮುಚ್ಚಿದ್ದಾರೆ, ಈಗ ಒಂದು 15 ನಿಮಿಷ ದಮ್ ಕಾಯ್ಬೇಕಾ ಸರ್ ಇದು? ಹೌದು ಸರ್. 20 ನಿಮಿಷ ಅದು ಮಸ್ರೂಮ್ ಬಿರಿಯಾನಿ ರೆಡಿ. ಸೊ ಇನ್ನು 20 ನಿಮಿಷ ಆದಮೇಲೆ ಮಸ್ರೂಮ್ ಬಿರಿಯಾನಿ ರೆಡಿ ಆಗುತ್ತಂತೆ. ಸೊ ಮಸ್ರೂಮ್ ಬಿರಿಯಾನಿ ರೆಡಿ ಆದಮೇಲೆ ನಾವು ಟ್ರೈ ಮಾಡಿ ಹೇಳೋಣ ಹೇಗಿರುತ್ತೆ ಫುಡ್ಡು. ಕೇವಲ 50 ರೂಪಾಯಿಗೆ ಮಸ್ರೂಮ್ ಬಿರಿಯಾನಿ ಜಯನಗರಲ್ಲಿ ಬಿಡಿ ತಟ್ಟೆ ಇಟ್ಟಿದೆ. 20 ನಿಮಿಷಗಳ ಕಾಲ ಮಸ್ರೂಮ್ ಬಿರಿಯಾನಿ ಮಾಡೋದಕ್ಕೆ ದಮ್ ಕಟ್ಟಿದ್ದಾರೆ. ಸೊ ಈಗ ಸಿಲಿಂಡರ್ ಇಳಿಸಿದ್ದಾರೆ. ಸೊ ಈಗ ನಮ್ಮ ಮುಂದೆ ಇದೆ ಬಿಸಿಬಿಸಿಯಾದ ಮಶ್ರೂಮ್ ಬಿರಿಯಾನಿ. ಸೊ ನಾವು ಇದನ್ನ ರುಚಿ ನೋಡಿ ಹೇಳೋಣ ಹೇಗಿದೆ ಅಂತ. ಓಕೆ. ಸ್ವಲ್ಪ ಓಕೆ. ಇಲ್ಲಿ ಮಶ್ರೂಮ್ ಬಿರಿಯಾನಿ ಜೊತೆ ವಡೆನೂ ಕೂಡ ಸಿಗುತ್ತೆ ಕಾಂಬಿನೇಷನ್ ಆಗಿ. ನಮ್ಮ ಮುಂದೆ ಇದೆ ಬಿಸಿ ಬಿಸಿ ಮಶ್ರೂಮ್ ಬಿರಿಯಾನಿ. ಈಗ ಫಸ್ಟು ವಡೆನ ಟ್ರೈ ಮಾಡ್ಬಿಡೋಣ ಹೇಗಿದೆ ಅಂತ. ವಡೆ ಎಷ್ಟು ಅಂತ ಸಕ್ಕಲಾಗಿದೆ ಸರ್. ಫಸ್ಟು ಸ್ವಲ್ಪ ಬರೀ ರೈಸ್ ಟ್ರೈ ಮಾಡೋಣ. ಸಕ್ಕದಾಗಿದೆ ರೈಸ್. ರೈಸ್ ಅಂತೂ ತುಂಬ ಸಕ್ಕದಾಗಿದೆ. ಈ ಪ್ರತಿಯೊಂದು ಅಕ್ಕಿಯಲ್ಲೂ ಆ ಮಸಾಲ ಇದೆ, ಮಸಾಲ ಫೀಲ್ ಮಾಡ್ಬೋದು ನೀವು. ಸೊ ಈಗ ಮಶ್ರೂಮ್ ಜೊತೆ ಟ್ರೈ ಮಾಡೋಣ. ಸ್ವಲ್ಪ ಮೊಸರು ಬಜ್ಜಿ ಹಾಕ್ಕೊಂಡು ಅಂತೂ ತುಂಬ ಚೆನ್ನಾಗಿ ಬಂದಿದೆ. ರೈಸ್ ಜೊತೆ ಆ ಟೇಸ್ಟು ತುಂಬ ಸಕ್ಕತ್ತಾಗಿದೆ. ಸೊ ಜಸ್ಟ್ 50 ರುಪೀಸ್ಗೆ ಈ ಥರ ರುಚಿಯಾಗಿರುವಂಥ, ಈ ಥರ ಕ್ವಾಲಿಟಿ ಇರುವಂಥ, ಈ ಥರ ಕ್ವಾಂಟಿಟಿ ಇರುವಂಥ ಮಶ್ರೂಮ್ ಬಿರಿಯಾನಿ ನೀವೆಲ್ಲಾದರೂ ಬಂದಿದ್ರೆ ನನಗೆ ಹೇಳಿ. ಸೊ ನೀವೇನಾದರೂ ಈ ಥರ ಟ್ರೈ ಮಾಡಬೇಕು ಅಂದರೆ ಜಯನಗರ್ ಫುಡ್ ಬ್ಲಾಗ್ಗೆ ಬನ್ನಿ. ಹೋಟ್ಲ್ ಹೆಸರು ಬಿಡಿ ತಟ್ಟೆ ಇಡ್ಲಿ ಅಂತ ಇರ್ಬೋದು, ಆದರೆ ಇಲ್ಲಿ ಮಶ್ರೂಮ್ ಬಿರಿಯಾನಿ ಕೂಡ ಮಾಡ್ತಾರೆ. ಇಲ್ಲಿ ಶನಿವಾರ, ಭಾನುವಾರ ಹಾಗೂ ಸೋಮವಾರ ಮಾತ್ರ ಸಿಗೋದು. ಶನಿವಾರ ಮತ್ತು ಸೋಮವಾರ ಬಂದುಬಿಟ್ಟು ಮಧ್ಯಾಹ್ನ ಹೊತ್ತು ಸಿಗುತ್ತೆ, ಭಾನುವಾರ ಬಂದುಬಿಟ್ಟು ಬೆಳಗ್ಗೆ ಹೊತ್ತೇ ಸಿಗುತ್ತೆ, 8 ಗಂಟೆಗೆ 8-11 ಒಳಗಡೆ ಆಗೋಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೀವೇನಾದರೂ ಅಕ್ಕಪಕ್ಕ ಜಯನಗರ ಕಡೆ ಇದ್ದಲ್ಲಿ 50 ರುಪೀಸ್ಗೆ ಒಂದು ಒಳ್ಳೆ ಮಶ್ರೂಮ್ ಬಿರಿಯಾನಿ ಟೇಸ್ಟ್ ಮಾಡಬೇಕು ಅಂದರೆ ನೀವು ಜಯನಗರ್ ಫುಡ್ ಬ್ಲಾಗ್ಗೆ ಬರ್ಬೋದು. ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸರ್ ಊಟ ಅಂತೂ ತುಂಬ ಚೆನ್ನಾಗಿತ್ತು. ಇದೇ ಥರ ನಮಗೆ ಟೈಮ್ ಕೊಟ್ಟು ಸ್ವಲ್ಪ ಹೇಳ್ಕೊಟ್ಟಿದ್ದೀರಾ, ಜಾಗಿನ ಹಾಕಿದ್ದೀರಾ, ಯಾವ ಥರ ಮಾಡಿದ್ದೀರಾ ಅಂತ ತೋರಿಸೋಕ್ಕೆ ತುಂಬ ಧನ್ಯವಾದಗಳು. ಇದೇ ಥರ ಬರ್ತಾ ಇರ್ತೀನಿ, ನಿಮ್ಮ ಹೋಟ್ಲು ತುಂಬ ಇದೇ ಥರ ಬಿಸ್ನೆಸ್ ಚೆನ್ನಾಗಾಗಲಿ ಅಂತ ಕೇಳ್ಬರ್ತೀನಿ. ವಾರಕ್ಕೆ 3 ಸರ್ತಿ ಮಾಡ್ತೀನಿ ಅಂತ ಈಗ ವಾರ ಫುಲ್ಲು ಮಾಡೋ ಥರ ಆಗಿ ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗಂತೂ ಊಟ. ಪಲಾವ್ ಇದೆ, ಚೆನ್ನಾಗಿರುತ್ತೆ ಪಲಾವು. ಮಂಗಳವಾರ ಗುರುವಾರ ಪಲಾವ್ ಕೂಡ ಮಾಡ್ತೀರಾ ಸರ್? ಅದು ವೀಕ್ಲಿ ವೈಸ್ ಮಾತ್ರ, ಅದು ಕೂಡ ನಾನು ವೀಕ್ಲಿ ಯಾವಾಗಾದ್ರು ಬಂದಾಗ ಟ್ರೈ ಮಾಡ್ತೀನಿ ಸರ್. ನಿಮ್ಮ ಜೊತೆ ಇಷ್ಟು ಸಮಯ ಕಳೆದು ನಂಗೆ ತುಂಬ ಇಷ್ಟ ಆಯಿತು, ಧನ್ಯವಾದ ಸರ್.